हाय गाइस वेलकम बैक टू द चैनल। सो इवत्तिन वीडियो दली पॉल हेमेन अवरु रोमन रेन्स अवरिगे मत्ते मोस माड्तारो इल्वो अंत ओंदु टीज़ न माडिदारे। आ टीज़ एनु अंत तिळिसिकोड्तीनि। हागे नम्म सोलो सिकोवार बग्गे कूड ओंदु अपडेट इदे, अदन्नु कूड तिळिसिकोड्तीनि। बिग्गी अवर बग्गे कूड अपडेट इदे एंड सेथ रोलिन्स अवर बग्गे कूड अपडेट इदे। सो वीडियो फुल अपडेट गळिंद तुंबिदे अंत हेळबहुदु। नीवेन् माडबेकु अंद्रे सब्स्क्राइब माड्कोंडु वीडियोन फुल नोडि अंत हेळ्ता बन्नि वीडियोन शुरु माडोण। सो ನಮ್ಮ ಮೊದಲನೇ ಅಪ್ಡೇಟ್ ಕಡೆ ಬರೋದಾದ್ರೆ ನಿಮಗೆಲ್ಲ ಗೊತ್ತೇ ಇರಬಹುದು, ಬಿಗ್ಗಿ ಅವರು ಇಂಜುರಿ ಆಗಿದ್ರು, ಅವರ ನೆಕ್ಕಲ್ಲಿ ಪ್ರಾಬ್ಲಮ್ ಆಗಿತ್ತು. ಸೊ ಅವರು ಸರ್ಜರಿ ಕೂಡ ಮಾಡಿಸ್ಕೊಂಡಿದ್ರು. ಆ್ಯಂಡ್ ರೀಸೆಂಟಾಗಿ ಅವರು ಒಂದು ವಿಡಿಯೋನ ಬಿಡ್ತಾರೆ ಟ್ವಿಟರಲ್ಲಿ, ಒಬ್ಬ ಫ್ಯಾನ್ಗೆ ರಿಪ್ಲೈ ಮಾಡ್ತಾರೆ ನಿನ್ನ ನೆಕ್ ಹೇಗಿದೆ ಅಂತ ನೋಡಿದಾಗ. ಸೊ ವಿಡಿಯೋನ ನೀವಿಲ್ಲಿ ನೋಡ್ತಾ ಇರ್ಬೋದು. ಅವರು ತಮ್ಮ ಕುತ್ತಿಗೆನ ಆ ಕಡೆ ಈ ಕಡೆ ಮೇಲೆ ಕೆಳಗಡೆ ಎಲ್ಲ ಅಲ್ಲಾಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ರಿಕವರಿ ಆಗ್ತಾ ಇದ್ದಾರೆ ನಮ್ಮ ಬಿಗ್ಗಿ ಅವರು ಬೇಗನೆ. ಸೊ ಆದಷ್ಟು ಬೇಗ ಬರ್ತಾರೆ ಅಂತ ಅನ್ಕೋತೀನಿ ಈ ವಿಡಿಯೋನ ನೋಡಿದ್ಮೇಲೆ. ಸೊ ನಿಮಗೆ ಗೊತ್ತಿರ್ಬೋದು ರೆಸ್ಲಿಂಗಲ್ಲಿ ತುಂಬ ಸತಿ ಕತ್ತು ಅಂತೂ ತುಂಬ ಇಂಪಾರ್ಟೆಂಟು, ನೆಕ್ ಇಂಜುರಿ ಆದರೆ ಸುಮಾರು ಜನರ ಲೈಫೇ ಹೋಗ್ಬಿಡ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೋಗಿದೆ ಕೂಡ ಸ್ಟಾಂಕಸ್ ಸ್ಟೀವ್ ಆಸ್ಟನ್ ಕೂಡ ಅದರಿಂದನೇ ಹೋಗಿದ್ದು. ಆ್ಯಂಡ್ ನಮ್ಮ ಎಡ್ಜು ಡೇನಿಯಲ್ ಬ್ರೇನ್ ಎಲ್ಲ ಕೂಡ ಅದರಿಂದನೇ ಹೋಗಿದ್ದು. ಸೊ ನಮ್ಮ ಬಿಗ್ಗಿ ಅವ್ರಿಗೆ ಏನು ಜಾಸ್ತಿ ಪ್ರಾಬ್ಲಮ್ ಆಗದೆ ಬೇಗ ರಿಕವರಿ ಆಗಿ ಬರಲಿ ಅಂತ ಕೇಳ್ಕೊಳ್ಳೋಣ ಗಾಯ್ಸ್. ಸೊ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದರೆ ಸೋಲೊ ಸಿಕೋವ ನಿಮಗೆಲ್ಲ ಗೊತ್ತಿರಬಹುದು, ಊಸೋಸ್ ಅವರ ಬ್ರದರ್ ಇವರು. ಸೊ ಇವರು NXT ಅಲ್ಲಿದ್ದಾರೆ. ಸೊ ಇವರು ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ, ನಾನು WWE ಅಂದರೆ NXT ಬರೋದಕ್ಕೆ ಮುಂಚೆ WWE ಕ್ರಿಯೇಟಿವ್ ಟೀಮು ನನಗೊಂದು ಐಡಿಯಾನ ಕೊಟ್ಟಿದ್ದು, ಅದೇನಂದರೆ ನಾನು ಡೈರೆಕ್ಟಾಗಿ ಊಸೋಸ್ ಅವರ ಬ್ರದರ್ ಅಲ್ವಾ, ಸೊ ಊಸೋಸ್ ಅವರ ಜೊತೆ ಟೀಮ್ ಅಪ್ ಆಗಿ ದ ಬ್ಲಡ್ ಲೈನ್ ಅವರ ಜೊತೆ ಹೋಗಬೇಕು ಅಂತ ಅವರು ಒಂದು ಐಡಿಯಾನ ಪಿಚ್ ಮಾಡಿದರು. ಬಟ್ ನಾನೇ ಅದನ್ನು ಬೇಡ ಅಂದೆ. ಯಾಕೆ ಅಂದರೆ ನೆಪೋಟಿಸಮ್, ಏನೇ ಸಾಧನೆ ಮಾಡಿದ್ರು ಅವರ ಹೆಸರಿಂದ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಬೇರೆಯವರ ಹೆಸರನ್ನ ಯೂಸ್ ಮಾಡಿಕೊಂಡು ಅವರು ಸಾಧನೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದಾರಂತೆ. ಸೊ ಮೊದಲು ನಾವು ನನ್ನ ಹೆಸರನ್ನ ನಾನು ಮಾಡ್ಕೊಳ್ಳೋಣ WWE ಅಂದರೆ NXT ನಾನು ಸ್ವಲ್ಪ ಪಾಪ್ಯುಲರ್ ಆಗೋಣ, ಸ್ವಲ್ಪ ಹೆಸರನ್ನ ಮಾಡಿಕೊಂಡು ಅದಾದಮೇಲೆ ಬೇಕಾದರೆ ಅವರ ಜೊತೆ ಟೀಮ್ ಅಪ್ ಹೋಗೋಣ ಅಂತಿದ್ದಾರೆ. ಎಸ್, ಈಗ ನೆಪೋಟಿಸಮ್ ಇಂದ ಬೇಕಾದರೂ ಅವರು ಹಿಂದೆ ಉಳಿದಿರ್ಬೋದು ಅಂತ ಅನ್ಕೋತೀನಿ. ಯಾಕಂದರೆ ಸಡನ್ ಆಗಿ ಆ ಥರ ಬಂದರೆ ಅವರಿಗೊಂದು ಸಖತ್ತು ಹೇಟ್ ಸಿಗ್ತಾ ಇತ್ತು ಅಂತ ಅನ್ಕೋತೀನಿ ನಮ್ಮ ಸೋಲೊ ಸಿಕೋವಾ ಅವ್ರಿಗೆ. ಸೊ ಅವರು ಒಳ್ಳೆ ಡಿಸಿಷನೇ ತಗೊಂಡಿದ್ದಾರೆ. ಬಟ್ ಪುಷ್ ಮಾತ್ರ ಸರಿಯಾಗಿ ಸಿಗ್ತಾ ಇತ್ತು ದ ಬ್ಲಡ್ ಲೈನ್ ಅವರ ಜೊತೆ ಸೇರಿದ್ದಿದ್ರೆ. ಬಟ್ ಅವರು ಈಗ ತಾಂಡಿರೋ ಡಿಸಿಷನ್ ಒಳ್ಳೇದು ಅಂದರೆ ಅವರ ಕರಿಯರ್ಗೆ ಒಳ್ಳೇದು ಅಂತ ಅನ್ಕೋತೀನಿ. ಸೊ ಆ ಥರ ಹೋಗಿದ್ರು ಸರಿ ಇರೋದು, ಈ ಥರ ಹೋಗಿದ್ರು ಇನ್ನೂ ಸರಿ ಇರೋದು ಅಂತ ಅನ್ಕೋತೀನಿ. ನೀವೇನಂತೀರ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಆ್ಯಂಡ್ ಸೋಲೊ ಸಿಕೋ ಅವರು ಮೇಬಿ ಫ್ಯೂಚರಲ್ಲಿ ಬಂದು ಬ್ಲಡ್ ಲೈನ್ನ ಸೇರ್ಕೋಬೋದು ಅಂತ ಅನಿಸುತ್ತೆ, ನೋಡೋಣ ಏನಾಗುತ್ತೆ ಅಂತ. ಸೊ ಗಾಯ್ಸ್, ರೋಮನ್ ರೈನ್ಸ್ ಅವ್ರಿಗೆ ಒಂದು ಬಿಗ್ ಅಪೋನೆಂಟ್ ಸಿಕ್ಕಿದ್ದಾರೆ ಅಂತ ಅನ್ಕೋಬಿಡಿ. ನಮ್ಮ ಸೆತ್ ಫ್ರಿಕಿನ್ ರಾಲೆನ್ಸ್ ಅವ್ರು ಏನಾದರೂ ಮನಿ ಇನ್ ದ ಬ್ಯಾಂಕ್ನ ವಿನ್ ಆದರೆ WWE ಆನ್ ಫಾಕ್ಸ್ ಅವರು ಒಂದು ಟ್ವೀಟ್ನ ಮಾಡ್ತಾರೆ, ಸೆತ್ ರಾಲೆನ್ಸ್ ಅವರ ಪೋಸ್ಟ್ನ ಹಾಕಿ ನೀವು ಇಲ್ಲಿ ನೋಡ್ತಿರ್ಬೋದು. ಓನ್ಲಿ ಒನ್ ಮ್ಯಾನ್ಸ್ ಗಾಟ್ ರೋಮನ್ ರೈನ್ಸ್ ನಂಬರ್ ಆ್ಯಂಡ್ ಯು ಹ್ಯಾವ್ ಲುಕಿಂಗ್ ಅ ಟೀಮ್ ಅಂತ. ಸೊ ಅದಕ್ಕೆ ನಮ್ಮ ಕ್ವಶನ್ ಕೂಡ ಹಾಕ್ತಾರೆ ಕ್ಯಾಪ್ಷನಲ್ಲಿ, ಸೆತ್ ಮಿಸ್ಟರ್ MITB ರಾಲೆನ್ಸ್ ಅಂತ ಕ್ವಶನ್ ಮಾರ್ಕ್ ಹಾಕ್ತಾರೆ. ಸೊ ಅದಕ್ಕೆ ನಮ್ಮ ಸೆತ್ ರಾಲೆನ್ಸ್ ಅವರು ಟ್ವೀಟ್ನ ಮಾಡ್ತಾರೆ, ರೀಟ್ವೀಟ್ನ ಮಾಡ್ತಾರೆ, ಐ ಆಮ್ ದಟ್ MFR ಅಂತ. ಸೊ MFR ಅಂದರೆ ನಿಮಗೆ ಗೊತ್ತಿಲ್ಲ, ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸೊ ಬುದ್ಧವಂತ ಆದವರೆಲ್ಲ ತಿಳ್ಕೊಂಡಿರ್ತೀರ 18+ ಅದು. ಸೊ ಈ ಚಾನಲಲ್ಲಿ ಹೇಳೋದಕ್ಕೆ ಆಗೋಲ್ಲ. ಸೊ ಆ ಥರ ಅವರು ಹೇಳ್ತಿರೋದನ್ನ ನೋಡಿದ್ರೆ ನಮ್ಮ ಸೆತ್ ರಾಲೆನ್ಸ್ ಅವರು ಏನಾದರೂ ಮನಿಯಿಂದ ಬ್ಯಾಂಕ್ನ ಗೆದ್ದರೆ ರೋಮನ್ ರೈನ್ಸ್ ಅವ್ರಿಗೆ ದೊಡ್ಡ ಥ್ರೆಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ರೋಮನ್ ರೈನ್ಸ್ ಅವರು ಒಂದು ಚಾಂಪಿಯನ್ಶಿಪ್ ಅಂತೂ ಲೂಸ್ ಮಾಡೇ ಮಾಡ್ತಾರೆ ನಮ್ಮ ಸೆತ್ ಫ್ರಿಕಿನ್ ರಾಲೆನ್ಸ್ ಅವ್ರು ಏನಾದರೂ ಮನಿಯಿಂದ ಬ್ಯಾಂಕ್ನ ಗೆದ್ದರೆ. ಸೊ ನೋಡೋಣ ಯಾರು ಗೆಲ್ತಾರೆ ಮನಿಯಿಂದ ಬ್ಯಾಂಕು ಅಂತ. ನನ್ನ ಪ್ರಕಾರ 100% ಸೆತ್ ಫ್ರಿಕಿನ್ ರಾಲೆನ್ಸ್ ಅಂತಲೇ ಅನ್ಕೋಬಿಡಿ. ಸೊ ನೋಡೋಣ ಯಾರು ಗೆಲ್ತಾರೆ ಮನಿಯಿಂದ ಬ್ಯಾಂಕಲ್ಲಿ, ನಮ್ಮ ಸೆತ್ ಫ್ರಿಕಿನ್ ರಾಲೆನ್ಸ್ ಅವ್ರು ಗೆಲ್ತಾರಾ ಅಥವಾ ಬೇರೆ ಯಾರಾದರೂ ಸೂಪರ್ ಸ್ಟಾರ್ ಗೆಲ್ತಾರಾ ಅಂತ ಕಮೆಂಟ್ ಮಾಡಿ. ಸೊ ನಮ್ಮ ನೆಕ್ಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದರೆ ರೋಮನ್ ರೈನ್ಸ್ ವರ್ಸಸ್ ಬ್ರಾಕ್ ಲೆಸ್ನರ್ ಅವರ ರೈವಲ್ ರಿಯಲ್ಲಿ ನಮ್ಮ ಪಾಲ್ ಹೇಮನ್ ಅವರ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಅವರು ರೋಮನ್ ರೈನ್ಸ್ ಅವರ ಜೊತೆ ಇದ್ದರೆ ರೋಮನ್ ರೈನ್ಸ್ ಅವ್ರಿಗೆ ಮೋಸ ಮಾಡಿ ಬ್ರಾಕ್ ಲೆಸ್ನರ್ ಅವರ ಜೊತೆ ಹೋಗ್ತಾರೆ. ಸೊ ಅದಾದಮೇಲೆ ಬ್ರಾಕ್ ಲೆಸ್ನರ್ ಅವ್ರಿಗೂ ಕೂಡ ಮೋಸ ಮಾಡಿ ಮತ್ತೆ ರೋಮನ್ ರೈನ್ಸ್ ಅವರ ಜೊತೆ ಬಂದಿದ್ದರು. ಬಟ್ ಈಗ ಮತ್ತೆ ಒಂದು ಟೀಸ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಈ ಪೋಸ್ಟ್ನ ಹಾಕ್ತಾರೆ. ಸೊ ಅದ್ರ ಕೆಳಗಡೆ ನೀವು ನೋಡ್ಬೋದು ಅನ್ಡಿಸ್ಪ್ಯೂಟೆಡ್ ಹೆವಿ ವೈಟ್ ಚಾಂಪಿಯನ್ ರೋಮನ್ ರೈನ್ಸ್ ಅಂಡ್ ಹಾಕ್ತಾರೆ, ಅದಾದಮೇಲೆ ವರ್ಸಸ್ ಬ್ರಾಕ್ ಲೆಸ್ನರ್ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಅಂತ ಹಾಕ್ತಾರೆ. ಸೊ ನೀವು ಬ್ರಾಕ್ ಲೆಸ್ನರ್ ಅಂತ ಹೇಳಿದ್ರೆ ನಾರ್ಮಲ್, ಅದು ಬ್ರಾಕ್ ಲೆಸ್ನರ್ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಪಾಲ್ ಹೇಮನ್ ಅವರು ಬ್ರಾಕ್ ಲೆಸ್ನರ್ ಅಂತ ಯಾವಾಗಲೂ ಹೇಳ್ತಾರೆ ನಮ್ಮ ಬ್ರಾಕ್ ಲೆಸ್ನರ್ ಅವ್ರಿಗೆ. ಸೊ ಅವರು ಜೊತೆ ಇದ್ದಾಗ ಅಂದರೆ ನಮ್ಮ ಬೀಸ್ಟ್ ಇನ್ ಕಾರ್ನೆಟ್ ಬ್ರಾಕ್ ಲೆಸ್ನರ್ ಅವರು ಅಡ್ವೊಕೇಟ್ ಆಗಿದ್ದಾಗ ನಮ್ಮ ಪಾಲ್ ಹೇಮನ್ ಅವರು ಈ ಥರ ಅನೌನ್ಸ್ನ ಮಾಡ್ತಾಯಿದ್ರು, ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ಮೈ ನೇಮ್ ಇಸ್ ಪಾಲ್ ಹೇಮನ್ ಅಂತ ಎಲ್ಲ ಅಡ್ವರ್ಟೈಸ್ ಮಾಡೋರು ನಿಮಗೆ ಗೊತ್ತಿರ್ಬೋದು, ನೀವು ನೋಡಿರ್ತೀರ. ಸೊ ಈಗ ಮತ್ತೆ ಈ ಟೀಸ್ನ ಮಾಡಿರ ಅಂತ ಹೇಳ್ಬೋದು. ಸೊ ನಮ್ಮ ಈ ಸ್ಟೋರಿಲಿ ಏನಾಗಬೇಕಾದ್ರೆ ನಮ್ಮ ಪಾಲ್ ಹೇಮನ್ ಅವರ ಪಾತ್ರ ಈ ಥರ ಬಂದಿದ್ದೆ, ಸುಮಾರು ಸತಿ ಟೀಸ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನನ್ನ ಪ್ರಕಾರ ದೂರ ಕೂಡ ಆಗ್ತಾರೆ ಅಂತ
ಅನ್ಸುತ್ತೆ ರೋಮನ್ ರೈನ್ಸ್ ಅವರು ಏನಾದರೂ ಚಾಂಪಿಯನ್ಶಿಪ್ ನ ಸೋತ್ರೆ ಸೋ ನೀವೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ರೋಮನ್ ರೈನ್ಸ್ ಅವರ ಹತ್ರ ಚಾಂಪಿಯನ್ಶಿಪ್ ಇಲ್ಲ ಪಾಲಿಮೆನ್ ಅವ್ರು ಮಾತ್ರ ಅವ್ರ ಜೊತೆ ಇದ್ದಾರೆ ಅಂತ ಸೋ ಅದು ಅಷ್ಟೊಂದು ತನ್ನ ಕೈಗೆ ಚೆನ್ನಾಗಿ ಕಾಣಿಸೋದಿಲ್ಲ ಯಾಕಂದರೆ ರೋಮನ್ ರೈನ್ಸ್ ಅವರ ಜೊತೆ ಟೈಟಲ್ ಇದ್ದು ಅದಾದಮೇಲೆ ಪಾಲ್ ಹಿಮೆನ್ ಅವರು ಇದ್ದರೆ ಅದೊಂಥರ ಕಳೆ ಬಟ್ ಟೈಟಲ್ ಇಲ್ಲದೇ ಪಾಲ್ ಹಿಮೆನ್ ಅವರು ಯಾರ ಜೊತೆನೂ ಕೂಡ ಸೂಟ್ ಆಗಲ್ಲ ನಮ್ಮ ಬ್ರಾಕ್ ಲೆಸ್ನರ್ ಅವರ ಜೊತೆ ಇದ್ದಾಗಲೂ ಕೂಡ ಸೂಟ್ ಆಗ್ತಿರಲಿಲ್ಲ ಆ್ಯಂಡ್ ರೋಮನ್ ರೈನ್ಸ್ ಅವರ ಜೊತೆ ಇದ್ದಾಗಲೂ ಕೂಡ ಸೂಟ್ ಆಗಲ್ಲ ಸೊ ನೋಡೋಣ ನಮ್ಮ ಪಾಲ್ ಹಿಮೆನ್ ಅವರು ಈ ಸತಿ ಯಾವ ತಂತ್ರನ ಯೂಸ್ ಮಾಡ್ತಾರೆ ಅಂತ ಸೊ ಬ್ರಾಕ್ ಲೆಸ್ನರ್ ಅವರ ಜೊತೆ ಹೋಗ್ತಾರ ಅಥವಾ ರೋಮನ್ ರೈನ್ಸ್ ಅವರ ಜೊತೆನೇ ನಿಯತ್ತಾಗಿ ಇರ್ತಾರ ಅಂತ ಸೊ ಎಲ್ಲ ಡಿಸೈಡ್ ಆಗೋದು ಸಮ್ಮರ್ ಸ್ಲ್ಯಾಮ್ ಅಷ್ಟೊತ್ತಿಗೆ ಗೈಸ್ ಸಮ್ಮರ್ ಸ್ಲ್ಯಾಮಲ್ಲೇ ಡಿಸೈಡ್ ಆಗುತ್ತೆ ನಮ್ಮ ರೋಮನ್ ರೈನ್ಸ್ ಅವರ ಹತ್ರ ಎಷ್ಟು ಚಾಂಪಿಯನ್ಶಿಪ್ಪು ಉಳಿಯುತ್ತೆ ಎಲ್ಲ ಹೋಗುತ್ತೋ ಅಥವಾ ಒಂದು ಹೋಗಿ ಒಂದು ಉಳಿಯುತ್ತೋ ಅಂತ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾವು ಇನ್ನೇನು 3000 ಸಬ್ಸ್ಕ್ರೈಬರ್ ಹತ್ರ ಇದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಸೊ ಗಾಯ್ಸ್ ಬಾಯ್.